ಎಂಪಿ ಅಂದ್ರೆ ಯಾರು ಅಂತಲೇ ಗೊತ್ತಿಲ್ಲ ಇವತ್ತಿನವರೆಗೂ. ಅವ್ರ ಹೆಸರು ಸಹ ಇಲ್ಲಿ ಬಂದು ನಾಲ್ಕು ಜನ ಹತ್ರ ವಿಚಾರಿಸಿ ಕಷ್ಟ ಕೇಳಿದ್ರೆ ಎಂಪಿ ಹೆಸರು ಯಾರು, ಎಂಪಿ ಯಾರು ಅಂತ ಗೊತ್ತಾಗುತ್ತೆ. ಏನೇನು ಗೊತ್ತಿಲ್ಲ ಎಂಪಿ ಅಂದೇನು ಅಂತೀನಿ ನಮ್ಮ ರೋಡಲ್ಲಿ ಯಾರು ಗೊತ್ತಿಲ್ಲ, ಎಮ್ ಎಲ್ ಎ ಯಾರು ಗೊತ್ತಿಲ್ಲ, ಬಂಧುಗಳಲ್ಲಿ ಯಾರು ಏನು ಕೆಲಸ ಮಾಡಿಲ್ಲ, ಏನೋ ಏನೂ ಕೇಳಿಲ್ಲ. ಓಟ್ ಹಾಕೊಳಕ್ಕೆ ಮಾತ್ರ ಬರ್ತಾರೆ, ಬಾಕಿ ಕೆಲಸ ಏನು ಎಂತೋ ಅಂತೆಲ್ಲ ಕೇಳಕ್ಕಿಲ್ಲ, ಯಾವ ಏನು ಎಂತೆಲ್ಲ ಇದು ಮಾಡಕ್ಕಿಲ್ಲ. ನಮಗೆ ಯಾವುದು ಸುಮ್ಮ ಇದೇ ಇಲ್ಲ. ನಮಗೆ ಹತ್ತು ವರ್ಷದಿಂದ ನಮಗೆ ಯಾರು ಅಂತಲೂ ಗೊತ್ತಿಲ್ಲ, ಅಭಿವೃದ್ಧಿನೂ ನಮಗೆ ಏನು ಇಲ್ಲಿ ಯಾರು ಅಂತಲೂ ತೋರಿಸಿಲ್ಲ. ಅವರು ನಮಗೆ ಎಂ ಪಿ ಯಾರು ಅನ್ನೋದು ಗೊತ್ತಿಲ್ಲ, ಎಮ್ ಎಲ್ ಎ ಯಾರು ಅನ್ನೋದು ಗೊತ್ತಿಲ್ಲ. ಊರವ್ರು ಯಾರು ಹೇಳಿದ್ರೆ ನಾವು ಒಂದು ಓಟ್ ಹಾಕ್ತೀನಿ, ನಮ್ಮ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ. ಇಲ್ಲಿನ ಎಂ ಎಲ್ ಎ ಹೇಮಂಜು ಒಳ್ಳೊಳ್ಳೆ ಕಾರ್ಯ ಮಾಡಿದರೆ, ಮತ್ತು ಎಂ ಪಿ ಪ್ರಜ್ವಲ್ ರೇವಣ್ಣ ಪರವಾಗಿಲ್ಲ, ಆದ್ರೂ ಅಭಿವೃದ್ಧಿಗಳಾಗಿಲ್ಲ. ಆದರೆ ಮುಂದೆ ಬರೋದು ಇನ್ನು ಮುಂದೆ ಮುನ್ನೆಚ್ಚರಿಕೆ ತಗೊಂಡು ತುಂಬ ಅಧಿಕ ಅಭಿವೃದ್ಧಿ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಎಂ ಪಿ ಅನ್ನೋದು ಯಾರು ಗೊತ್ತಿಲ್ಲ, ಎಮ್ ಎಲ್ ಎ ಯಾರು ಗೊತ್ತಿಲ್ಲ, ಬಂಧುಗಳಲ್ಲಿ ಯಾರು ಏನು ಕೆಲಸ ಮಾಡಿಲ್ಲ, ಏನೋ ಏನೂ ಕೇಳಿಲ್ಲ. ಓಟ್ ಹಾಕೊಳಕ್ಕೆ ಮಾತ್ರ ಬರ್ತಾರೆ, ಬಾಕಿ ಕೆಲಸ ಏನು ಎಂತೋ ಅಂತೆಲ್ಲ ಕೇಳಕ್ಕಿಲ್ಲ, ಯಾವ ಏನು ಎಂತೆಲ್ಲ ಇದು ಮಾಡಕ್ಕಿಲ್ಲ. ನಮಗೆ ಯಾವುದು ಸುಮ್ಮ ಇದೇ ಇಲ್ಲ. ನಮಗೆ ಎಂ ಪಿ ಯಾರು ನಮಗೆ ಗೊತ್ತಿಲ್ಲ. ಅಭಿವೃದ್ಧಿ ಏನಾರ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ನಾವೇನು ಓದಿಲ್ಲ ಬರ್ದಿಲ್ಲ. ಕೆಮ್ಮೇಗೌಡ ಎಮ್ ಸಿ, ಅವ್ರು ಎಮ್ ಸಿ ನಮ್ಗೆ ಗೊತ್ತಿಲ್ಲ, ಕೆಮ್ಮೇಗೌಡ ಗೊತ್ತು ನನಗೆ ಅಷ್ಟೇ. ಎಮ್ ಪಿ ಅಂತ ನಮಗೆ ಯಾರೂ ಗೊತ್ತಿಲ್ಲ, ಅವ್ರು ಬಂದಿಲ್ಲ. ಲಿಂಗೇಶ್ಲಾದ್ರೆ ಲಿಂಗೇಶ್ಗೌಡರು ಬಂದಿದ್ದಾರೆ ಅಷ್ಟೇ. ನಮಗೆ ಎಮ್ ಪಿ ಯಾರು ಅಂತ ಗೊತ್ತಿಲ್ಲ, ಅವರ ನಾನು ನೋಡಿಲ್ಲ. ಇಲ್ಲಿ ಎಮ್ ಪಿ ಬಂದು ಇಲ್ಲಿ ಒಂದು ಹಾಸನ ಡಿಸ್ಟ್ರಿಕ್ಟಲ್ಲೇ ಪ್ರಜ್ವಲ್ ರೇವಣ್ಣ ಅವರು, ಅವರು ಬಂದ ಯುವಕರಾಗಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಕಾರ್ಯ ಚೆನ್ನಾಗಿ ನಡೀತೇವೆ ಅಂತ ಅನ್ಕೊಂಡಿದ್ದೀವಿ. ಇಂದು ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಡ್ಬೇಕು, ನೀರಾವರಿ ಕೆಲಸ ಮಾಡ್ಕೊಡ್ಬೇಕು, ರೈತರ ಪರ ಸ್ವಲ್ಪ ಕೆಲಸ ಹೋರಾಟ ಮಾಡಬೇಕು. ಅದು ಈ ಯುವಕರಲ್ಲಿ ಬರುತ್ತೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಫೀಸ್ ಮಾಡ್ತೇವೆ. ನಮಗೆ ಈ ಸಲ ಎಮ್ ಪಿಲಿ ಪ್ರಜ್ವಲ್ ರೇವಣ್ಣ ಅವರು ಬಂದರೆ ಒಂದಿಷ್ಟು ಒಳ್ಳೆ ಯುವಕರಾಗಿರೋದ್ರೆ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗ್ತವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ನಮಗೇನು ಅಭಿವೃದ್ಧಿ ಆಗಬೇಕು ಅಂದರೆ ಕೆರೆ ಕಟ್ಟೆಗೆ ಸ್ವಲ್ಪ ನೀರು ಕೊಡಬೇಕು. ಯಾಕೆಂದ್ರೆ ನಮಗೆ ಡ್ಯಾಮ್ ಹತ್ತಿರ ಇರೋದ್ರಿಂದ ಹೆಚ್ಚಿಗೆ ನೀರಿಲ್ಲ ನಮಗೆ, ಬೇರೆ ಹೊರಗಡೆ ತುಮಕೂರು ಹೊರಗಡೆ ಜಿಲ್ಲೆಗೆಲ್ಲ ಹೋಗ್ತಾ ಇದೆ. ಹಾಗಾಗಿ ಇವರು ಬಂದರೆ ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ನಮಗೆ ಒಂದು ಆದರ್ಶನ ಇದೆ. ಹತ್ತು ವರ್ಷದಿಂದ ನಮಗೆ ಯಾರು ಅಂತಲೂ ಗೊತ್ತಿಲ್ಲ, ಅಭಿವೃದ್ಧಿನೂ ನಮಗೇನು ಇಲ್ಲಿ ಯಾರು ಅಂತಲೂ ತೋರಿಸಿಲ್ಲ. ಅವರು ನಮಗೇನು ಅನುಕೂಲನೂ ಮಾಡ್ಕೊಟ್ಟಿಲ್ಲ, ಅಭಿವೃದ್ಧಿನೂ ಮಾಡಿಲ್ಲ ಇಲ್ಲೇನು. ನಾವು ಹತ್ತಾರು ಜನಕ್ಕೆ ಏನು ಸೌಲಭ್ಯ ಮಾಡೇ ಇಲ್ಲ. ಅವರು ಅಂದ್ರೆ ಯಾರು ಅಂತಲೇ ಗೊತ್ತಿಲ್ಲ ಇವತ್ತಿನವರೆಗೂ. ಅವ್ರ ಹೆಸರು ಸಹ ಇಲ್ಲಿ ಬಂದು ನಾಲ್ಕು ಜನ ಹತ್ರ ವಿಚಾರಿಸಿ ಕಷ್ಟ ಕೇಳಿದ್ರೆ ಎಂ ಪಿ ಹೆಸರು ಯಾರು, ಎಂ ಪಿ ಯಾರು ಅಂತ ಗೊತ್ತಾಗುತ್ತೆ. ಏನೇನು ಗೊತ್ತಿಲ್ಲ ಎಂ ಪಿ ಅಂದೇನು ಅಂತೀನಿ ನಮ್ಮ ರೋಡಲ್ಲಿ. ಒಬ್ರು ಒಂದು ಇದು ಅಂತ ಮಾಡಿಲ್ಲ, ಏನು ಅಂತಲೂ ಮಾಡ್ಕೊಳಲ್ಲ. ಒಂದು ಹುಡುಗರಲ್ಲಿ ಒಂದು ಇದಾಗಲಿ ಏನು ಕೇಳಲ್ಲ. ಬರ್ತಾರೆ, ನಾಲ್ಕು ಒಂದು ಫಂಕ್ಷನ್ ಆಡಿದ್ರ ಕರೀತಾರೆ, ಮುಗಿದ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಅವ್ರ ಪಾಡಿಗೆ ಅವ್ರು ಓದ್ತಾರೆ ಅಷ್ಟೇ. ಒಂದು ಸಮಾನ ಒಂದು ಹಾರ ಅಷ್ಟೇ ಕೇಳೋದು ಅವರು, ಇನ್ನೇನು ಕೇಳಲ್ಲ. ಇಲ್ಲಿ ಒಂದು ರೋಡು ಇದು ಎಲೆಕ್ಷನಲ್ಲಿ ಗಿಡಿಂದ ಒಂದು ರೋಡ್ ರೆಡಿ ಮಾಡಿಸಿಲ್ಲ. ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಅರ್ಧ ರೋಡ್ ಮಾಡಿದರೆ ಅರ್ಧ ರಾಯಚೂರು ಕಡೆ ಬಿಟ್ಟರೆ, ಅರ್ಧ ಹಳಬೀಡು ಕಡೆ ಬಿಟ್ಟರೆ. ಒಂದು ಚರಂಡಿ ವ್ಯವಸ್ಥೆ ಮಾಡಿಸಿಲ್ಲ, ಒಂದು ರೋಡ್ ಕ್ಲೀನ್ ಮಾಡಿಸಲ್ಲ, ಏನಿಲ್ಲ. ಬರೀ ಎಲೆಕ್ಷನಲ್ಲಿ ಬಂದಾಗ ಮಾತ್ರ ಓಟ್ ಹಾಕಿ ಅಂತ ಮನೆ ಹತ್ರ ಕೈ ಬಂದು ಕೈ ಮುಗಿಯೋದು, ಚಿಕನ್ನು ಬರೀ ದುಡ್ಡು ಹಣ ಕಾಸು ಕೊಟ್ಟು ಇದು ಮಾಡ್ತಾರೆ. ಎಲೆಕ್ಷನಲ್ಲಿ ಗೆದ್ದಾದ್ರೂ ಒಬ್ಬರು ನಿಮ್ಮ ಕಷ್ಟ ಏನು ಏನೇನು ಕೇಳಲ್ಲ, ಬರೀ ಎಲ್ಲ ರೇಟು ದುಬಾರಿ ಮಾಡ್ತಾರೆ. ಏನೇನು ಅಂದರೆ ಒಂದು ಕಷ್ಟ ಅಂತ ಒಬ್ಬರು ಬಡ್ಡಿಗೂ ಬಂದಿಲ್ಲ ಎಲೆಕ್ಷನಲ್ಲಿ ಗೆದ್ದಾಗಿಂದ. ಗೆಳತಂಗ ಗೆಲ್ತಾರೆ, ಆಮೇಲೆ ಅವ್ರ ಪಾಡಿಗೆ ಅವ್ರು ಒಳ್ಳೊಳ್ಳೆ 30 ಲಕ್ಷ 40 ಲಕ್ಷ ಕಾಕೊಂಡು ರೋಡಲ್ಲೆಲ್ಲ ತಿರ್ಕೊಂಡು ಆರಾಮಾಗಿರ್ತಾರೆ. ಒಂದು ಹಾಸನ ತಾಲೂಕು ಹಾಸನ ಜಿಲ್ಲೆ ಕೋಡ್ರಾಮದಲ್ಲಿ ಗ್ರಾಮದಿಂದ. ಇಲ್ಲಿ ಎಂ ಪಿ ಮತ್ತೆ ಎಮ್ ಎಲ್ ಎ ಯಾರು ಅಂತ ಗೊತ್ತಿಲ್ಲ. ದೇವಸ್ಥಾನದ ಕೆಲಸ ಆಗಿದೆ, ರೋಡ್ಗಳಾಗಿದೆ, ಚೌಟ್ರಿಗಳಾಗಿದೆ. ಆಮೇಲೆ ಇಲ್ಲಿ ಹತ್ರದವ್ರಿಗೆ ಯಾರು ಆಲೂರು ಅರ್ಕಲ್ಗೂಡು ಬರೋರು ಅವ್ರಿಗೆಲ್ಲ ಬಡವ್ರಿಗೆ ಮದ್ವೆ ಮಾಡಕ್ಕೆ ಆ ಚೌಟ್ರಿಗಳಿಗೆಲ್ಲ ಜಾಗ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಎಲ್ಲ ಜಾಗ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನನ್ನ ಹೆಸರು ಗಂಗಮ್ಮ ಅಂತ. ನಮ್ಗೆ ಎಂ ಪಿ ಯಾರು ಅನ್ನೋದು ಗೊತ್ತಿಲ್ಲ, ಎಮ್ ಎಲ್ ಎ ಯಾರು ಅನ್ನೋದು ಗೊತ್ತಿಲ್ಲ. ಇಲ್ಲಿಗೆ ಯಾರು ಬಂದು ನಮ್ಗೆ ಏನು ಹೇಳಕ್ಕಲ್ಲ. ಊರವ್ರು ಯಾರು ಹೇಳಿದ್ರೆ ನಾವು ಒಂದು ಓಟ್ ಹಾಕ್ತೀನಿ, ನಮ್ಮ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ. ಯಾರು ಬಂದು ಏನು ಅಂತಲೂ ಕೇಳಕ್ಕಲ್ಲ. ಊಟಿಗೆ ಊಟ ಹಾಕು ಅಂತ ಬರ್ತಾರೆ, ಊಟ ಹಾಕ್ತೀವಿ. ನಮ್ಮ ಹುಡುಗರು ಹೇಳ್ತಾರೆ ಊಟ ಹಾಕ್ತೀವಿ. ಪ್ರಜ್ವಲ್ ರೇವಣ್ಣ ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ. ಜೆ ಎಸ್ ಪಾಟೀಲು ಒಳ್ಳೆ ಕೆಲಸ ಮಾಡಿದ ಹುಡುಗ ಅವಳು, ಪಾಪ ಈಗ ನಿಲ್ತಾ ಇದ್ದಾನೆ. ಹೇಗ್ವಾದ ಹುಡುಗ ಪರವಾಗಿಲ್ಲ, ಈಗ ಕೆಲಸ ಮುಂದೆ ಬಂದರೆ ಕೆಲಸ ಮಾಡ್ತಾನೆ ಅಂತ ನಂಬಿಕೆ ಐತೆ. ನಮ್ಮ ಎಂ ಪಿ ಬಂದು ಪ್ರಜ್ವಲ್ ರೇವಣ್ಣ, ಎಮ್ ಎಲ್ ಎ ಬಂದು ಉಲ್ಲಳ್ಳಿ ಸುರೇಶ. ಇವಾಗ ಎಂ ಪಿ ನಮಗೊಂದು ರೋಡ್ ಮಾಡಿಕೊಟ್ಟಾರೆ, ಇನ್ನೊಂದು 2 ಕಿಲೋಮೀಟ್ರ್ ಇದೆ ರಾಜೇಶ್ವರಿಗೆ ಬಂಡಿಗಪ್ಪಲಿಂದ, ಅದೊಂದು ಸ್ವಲ್ಪ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಂತೀವಿ. ರೈತರಿಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇವತ್ತು ರಸಗೊಬ್ಬರ 2000 2000 ರೂಪಾಯಿನ ಗೊಬ್ಬರ ಜಾಸ್ತಿ ಆಗಿದೆ. ಇನ್ನು ಔಷಧಿ ಅಂಗಡಿಗಳದ್ದು ಅವರು ಬದುಕ್ತಾ ಇದ್ದಾರೆ ವಿನಃ
ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ. ಈ ಪ್ರಜ್ವಲ್ ರೇವಣ್ಣವರು ಒಂದು ಸ್ವಲ್ಪ ಅನುದಾನ ತಂದಿದ್ದಾರೆ, ತಂದು ಕೆಲಸ ನಡೀತಿ, ಚೆನ್ನಾಗಿ ಕೆಲಸನೂ ಮಾಡ್ತಾರೆ ಅವರು. ಅವರು ಯುವಕರು ಆದರೂ ಕೂಡ ಭಾರಿ ಉತ್ಸಾಹಕರಕವಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ಅನುದಾನವೂ ತಂದಿದ್ದಾರೆ ಅವರು. ಎಂ ಪಿ ಅನುದಾನದಲ್ಲಿ ಸುಮಾರು 100 ಆಗಿದೆ ಕೆಲಸ ಆಗಿದೆ ಅವರು. ಅವರಿಂದ ಇನ್ನು ಬೇರೆಯವರು ಯಾರು ಮಾಡೋಕ್ಕಾಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.